ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಏನೇನೇನೇನು ಬಸವಣ್ಣ 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 ಅನ್ಬೇಡ್ರಿ ಬಸವಣ್ಣ ಅನ್ಬೇಡ್ರಿ ಬರೀ ಬಸವ 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 ಅನ್ರಿ ಯಾಕಂತೀರಿ ಅವ ಯಾವ ಸಿಮಿ ಅಣ್ಣ ಯಾರಿಗೆ ಅಣ್ಣ 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 ಅನ್ಬೇಕು ಕರೆ ಹೇಳ್ಬೇಕಂದ್ರೆ ಅವನಿಗೆ ಬಸ್ಯ 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 ಅಂತ ಕರಿಬೇಕು ಉತ್ತಮ ಕುಲದಲ್ಲಿ ಹುಟ್ಟಿ ಹೊಲಿಯರೊಳಗೆ ಹೊಲಿಯರೊಳಗೆ ಒಂದಾದವಗೆ ಬಸ್ಯ ಅಂತ ಕರೆಯದ ಯೋಗ್ಯ ಅವ ಅಂದ್ರೆ ಲಕ್ಷದ ಮೇಲೆ 96,000 ಇದ್ದಾರಲ್ಲ ಭಟ್ರು ಅವರು ಇವ ಅಂದ್ರೆ ದ್ವಿತೀಯ ಶಂಭು ಶಂಭೋ ಶಂಭೋ ಅನ್ನೋ ದಡ್ರು ಅವ್ರು ನಮ್ಮನ್ನು ಸುಮ್ಮನೆ ಬಿಡ್ತಾರ ಅವ್ರು ನಮ್ಮನ್ನು ಸುಮ್ಮನೆ ಬಿಡೋದಲ್ಲ ಅದಕ್ಕೆ ನಾ ಹೇಳ್ತೀನಿ ಹಾ ಹಂಗೂ ಬೇಡ ಹಿಂಗೂ ಬೇಡ ಬಸ್ವ 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 ಅಂದ್ರೆ ನಡ್ಕೊಂಡು ಹೋಗ್ತೇನೆ ನೋಡ್ರಿ ಅವನ ವಿಷಯನ ನಾನು ಮಾತಾಡ್ಬೇಕಾಗಿದೆ ಅವ ಅಂದ್ರನ ನನಗೆ ಆಗಂಗಿಲ್ಲ ಅವನ ಹೆಸರು ಹೇಳಿದ್ರ ನನ್ನ ಮೈಯೆಲ್ಲ ಉರಿತದ ಶತ್ರು ಸ್ವಾಮಿ ಅವನ ನಮಗೆ ಪರಮಶತ್ರು ನಮ್ಮ ಬ್ರಾಹ್ಮಣ ಧರ್ಮ ರಕ್ಷಕನಾಗ್ಲಿಲ್ಲ ಧರ್ಮ ಭಕ್ಷಕನಾದ ಆಹಾ ಎಂಥ ಕಲ್ಯಾಣ ರಾಜರಿ ನಮ್ಮ ಮುತ್ತಾತನ ಕಾಲದೊಳಗೆ ರಾಜ ವಿಕ್ರಮಾದಿತ್ಯ ಬ್ರಾಹ್ಮಣರ ರಕ್ಷಕನಾಗಿದ್ದ ಎಲ್ಲಂದ್ರಲ್ಲಿ ಗುಡಿಗುಂಡಾರಗಳನ್ನು ಕಟ್ಟಿಸಿ ಬ್ರಾಹ್ಮಣರ ಮರ್ಯಾದೆಯಿಂದ ಬಾಳುವಂಗೆ ಮಾಡಿದ್ದ ಮಿತಾಕ್ಷರ ಬರೆದ ಆ ನಮ್ಮ ವಿಜ್ಞಾನೇಶ್ವರ ಪಾದಸ್ಪರ್ಶ ಮಾಡಿತ್ತಂತ ವಿಕ್ರಮಾದಿತ್ಯನ ಕಿರೀಟ ಈಗ ನೋಡ್ರಿ ಬ್ರಾಹ್ಮಣರಿಗೆ ಅಂತ ಸ್ಥಿತಿ ಬಂದಿದೆ ಹಣಿ 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 ಪಡ್ಕೋಬೇಕು ಮಂದಿರುಗಳು ಬೇಡ ಅಂತ ಹೇಳ್ತಾನಲ್ರಿ ಅವನು ಹಿಂಬಾಲಿಕರಿಗೆಲ್ಲ ಕೈಯಾಗ ಒಂದೊಂದು ಇಷ್ಟಲಿಂಗ ಕೊಟ್ಟು
ಇದ ದೇವರು ಅಂತ ಹೇಳ್ತಾರೆ. ನೀವೆಲ್ಲ ನಡೆದಾಡುವ ದೇವರು ಗುಡಿಗಳು ಅಂತ ಹೇಳಿದ್ನಲ್ರಿ ಅವರಿಗೆ, ಗುಡಿಗೆ ಹೋಗಬೇಡ್ರಿ ಅಂದ. ಅವರಿಗೂ ಆಟ ಬೇಕಾಗಿತ್ತು. ನಮ್ಮ ಗುಡಿ ಮುಂದೆ ಕಸ ಗುಡಿಸೋದಿಲ್ಲ, ಅಗ್ರಹಾರಗಳನ್ನೆಲ್ಲ ಹಾಳು ಬಿಡಂಗ್ ಮಾಡೇನಲ್ರಿ ಬಸವ ಅಲ್ರಿ. ವಲಿಗೇರಿ ಶಿವಾಲಯ, ವಲಿಗೇರಿ ಶಿವಾಲಯ ಒಂದ ಅಂತ ಹೇಳ್ತಾನಲ್ರಿ. ಹೇಳ್ರಿ ಇವನಿಗೆ ಏನ್ ಹೇಳ್ಬೇಕು ನೀವೇ ಹೇಳ್ರಿ. ಇವನು ಬರೋದ್ಕಿಂತ ಮುಂಚೆ ಎಂಥ ಸುಖ ಇತ್ರಿ? ರೈತರು ನಮ್ಮ ಗುಡಿ ತನಕ ಬಂದು ದವಸ ಧಾನ್ಯ ಕೊಟ್ಟು ಹೋಗ್ತಿದ್ರು, ಗಾಣಿಗರು ಎಣ್ಣೆ ಕೊಟ್ಟು ಹೋಗ್ತಿದ್ರು. ಏನೂ ಕೊಡ್ಲಿಕ್ಕಾಗ್ಲಾರ್ದಂತಹ ಈ ಹೊಲೆ ಮಾದಿಗರು ಮಂದಿ ಬಂದು ಬಿಟ್ಟಿ ಚಾಕರಿ ಮಾಡಿ ಹೋಗ್ತಿದ್ರು. ಅಂತ ಸುಖದ ಕಾಲ ಮುಂದೆಂದೂ ಬರ್ದಂಗೆ ಮಾಡೇನಲ್ರಿ ಬಸವ. ಕೊಡಲಿ ಕಾವು ಕುಲಕ್ ಮೂಲ ಅಂತಾರಲ್ರಿ, ಹಂಗ ಈ ಬಸವ ಬ್ರಾಹ್ಮರ ಮನೆಯೊಳಗೆ ಹುಟ್ಟಿ ಬ್ರಾಹ್ಮರ ಬದುಕನ್ನ ಹಾಳುಗೆಡವಿಟ್ಟಾನ. ಗುಡಿ ಕಟ್ತಾ ಇದ್ರೆ, ಗುಂಡಾರ ಕಟ್ತಾ ಇದ್ರೆ, ಬ್ರಾಹ್ಮಣರು ಸೇವಾ ಮಾಡದೇ ಇದ್ರೆ, ದೇಶೋದ್ಧಾರಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ದಾ ಇದ್ರೆ ಇವನೆಂಥ ಪ್ರಧಾನರಿ? ಈ ನಮ್ಮ ರಾಜನಿಗೂ ಏನು ತಿಳಿವಲ್ದು, ಇವನು ಹೇಳಿದ್ದಾ ಕೇಳ್ತಾರೆ. ಬ್ರಾಹ್ಮಣನ ಅವಸಾನ ಆದ್ರ ಧರ್ಮನಾಶಕತಿ, ದೇಶ ಹಾಳಾಗೋಕತಿ ಅನ್ನೋ ಕನಿಷ್ಠ ಬುದ್ಧಿನೂ ಇವರಿಗಿಲ್ವಲ್ರಿ? ನಮ್ಮನ್ನ ದೇವರೇ ಕಾಪಾಡಬೇಕ್ರಿ. ನಾವು ಭೂಸುರರಿದ್ದೀವಿ, ನೀವ್ಯಾರು ಮರೆತರು ನಮ್ಮನ್ನ? ಆ 33 ಕೋಟಿ ದೇವತೆಗಳು, ಈ 33 ಕೋಟಿ ದೇವತೆಗಳು ಇದ್ದಾವಲ್ಲ, ಇವು ಮಾತ್ರ ನಮ್ಮನ್ನು ಮರೆಯಂಗಿಲ್ರಿ. ನಾ ಶೂದ್ರಾಯ ಬಾಧಿತ, ಶೂದ್ರನಿಗೆ ಯಾವತ್ತೂ ಬುದ್ಧಿವಾದ ಹೇಳಬಾರದು. ಭಿನ್ನ ಭಾಂಡೇಶು ಭೋಜನಂ, ಅವರು ಯಾವತ್ತು ಒಡಕು ಪಾತ್ರೆಯಲ್ಲಿಯೇ ಉಣ್ಣುವ ಸ್ಥಿತಿಯಲ್ಲಿರಬೇಕು. ಸರ್ವಂ ಸ್ವಯಂ ಬ್ರಾಹ್ಮಣ ಸೇಧಂ ಯತ್ಕಿಂಚಿ ಜಗತೀಗತಂ, ಈ ಭೂಮಿ ಮೇಲೆ ಕಾಣೋದೆಲ್ಲ ಬ್ರಾಹ್ಮಣನದ್ದೇ. ಶೂದ್ರೋಹಿ ಧನಮಸಾಧ್ಯ ಬ್ರಾಹ್ಮಣನೇವ ಬಾಧಿತ, ಅವರು ಸಂಪಾದನೆ ಮಾಡಿದರೆ ಶೂದ್ರರು ಬ್ರಾಹ್ಮಣನನ್ನು ತಿರಸ್ಕರಿಸುತ್ತಾರೆ, ಆದ್ದರಿಂದ ಅವರು ಯಾವತ್ತೂ ಸಂಪಾದನೆಯನ್ನು ಮಾಡದಂತೆ ನೋಡಿಕೊಳ್ಳಬೇಕು. ಹಿಂಗ ನಮ್ಮ ಮನು ಮಹರ್ಷಿಗಳು ಸಹಸ್ರಾರು ವರ್ಷಗಳ ಹಿಂದೆ ಮನುಸ್ಮೃತಿ ಎಂಬ ಧರ್ಮ ಗ್ರಂಥದಲ್ಲಿ ಬರೆದಿಟ್ಟಾರ್ರಿ. ಸಕಲ ವೇದ ಶಾಸ್ತ್ರ ಪುರಾಣ ಪಾರಂಗತನಾದ ಈ ಬಸವಗ ಇದು ಎಲ್ಲ ಗೊತ್ತಿದ್ದು ಬ್ರಾಹ್ಮಣ ದ್ವೇಷ ಯಾಕಾದ ಅನ್ನೋದ ಯಕ್ಷ ಪ್ರಶ್ನೆ ಅಲ್ರಿ. ನಾವು ಬ್ರಾಹ್ಮಣರಿದೆ ಎಂದಾದರೂ ಯಾರಿಗಾದರೂ ತೊಂದರೆ ಕೊಟ್ಟಿದ್ದಾವೆ? ಎಲ್ಲ ಸೇವಕರನ್ನು ಸಮನಾಗಿ ಕಂಡುಕೊಂಡಿದೆ, ಅವರೊಳಗೆ ನಾವು ಎಂದೂ ಭೇದ ಭಾವ ಎಣಿಸಿದವರೇ ಅಲ್ಲ. ಅವರೊಳಗ ಅಪ್ಪಿ ತಪ್ಪಿ ನಮ್ಮೈ ಮುಟ್ಟಿದವ್ರನ್ನ ಪಡೆದಿದ್ದೇವೆ. ನಮ್ಮ ಪವಿತ್ರ ವೇದ ಮಂತ್ರಗಳನ್ನು ಕೇಳಿಸಿಕೊಂಡ್ರೆ ಕಿವಿಯೊಳಗ ಕಾದ ಸೀಸ ಸುರುವಿದೇವೆ. ಹಿಂಗ ಅವ್ರು ತಪ್ಪು ಮಾಡಿದಾಗೆಲ್ಲ ನಾವು ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಟಿದ್ದೇವೆ ಹೊರತು ನಾವೆಂದೂ ಅವ್ರ ತಂಟೆಗೆ ಹೋದವರೇ ಅಲ್ಲ. ಬಾಲ ವಿಸ್ಮಯ ಈ ಬಸವ ಅಂತ ಹೇಳ್ತಾರ್ರಿ. ಬಾಲ್ಯದಲ್ಲಿ ಮಹಾಜ್ಞಾನಿ ಆಗಿದ್ದಂತೆ, ಇಷ್ಟಾದರೂ ತಿಳಿಬಾರ್ದ ಇವನಿಗೆ?
ಇವನೇ ಶತ್ರು, ಇವನೇ ನಮಗೆ ಪರಮ ಶತ್ರು. ಇವನ್ನ ಇವನ್ ಹಿಂಬಾಲಕರನ್ನ ನಾವು ನಿರ್ನಾಮ ಮಾಡದ ಹೋದ್ರೆ ನಮಗೆ ಬೇರೆ ಗತಿನೇ ಇಲ್ಲ. ನಾನೇನು ನನ್ನ ಬಾಯಿ ಚಪ್ಪಲಿ ಕೇಳ್ತಾ ಇಲ್ರಿ ಇದನ್ನೆಲ್ಲ. ನನಗಿಂತ ಸಣ್ಣವ ಈ ಬಸವ, ಇವನು ಬಿಚ್ಚಳನ ಆಸ್ಥಾನದಲ್ಲಿ ಕೆಲಕ್ಕೆ ಸೇರ್ಕೊಂಡು ಘಟನೆ ನೆನೆಸ್ಕೊಂಡ್ರೆ ಅದು ನಿನ್ನು ಮಣ್ಣು ನಡೆದ ಘಟನೆ ತರ ನನ್ನ ಕಣ್ಣ ಮುಂದೆ ಭುತ್ ಅಂತ ಬಂದು ನಿಲ್ತದೆ. ನನಗಾಚಾರ ಸ್ವಾಮಿ, ನನಗಾಚಾರ. ಯಾರೇನು ಮಾಡ್ಬೇಕತಿ? ಅವತ್ತು ನನಗಾಚಾರ ಕೆಟ್ಟು ಲೆಕ್ಕ ತಪ್ಪಾಗಿತ್ತು. ನಾನು ಬೆವರ್ತಿ ಅದನ್ನ ಅಲ್ಲಿಂದಲೇ ಗಮನಿಸಿದ ಆ ಗಣಿತಾಜ್ಞೆ ಬಸವ ಏನ್ ಮಾಡಿದೆ ಗೊತ್ತಾ? ಸರಸರ ಮಹಾರಾಜನಂಗೆ ಬಂದು ನನ್ನ ಕೈಯಲ್ಲಿದ್ದ ಓಲೆಗರೆಗಳನ್ನೆಲ್ಲ ತಗೊಂಡು ಸರ 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 ಎಲ್ಲ ಅಂಕ ಸಂಖ್ಯೆ ಪರೀಕ್ಷೆ ಮಾಡಿದ. ಆಮೇಲೆ ಅಂಗು ಇಂಗು ಕೂಡಿ ಕಳೆದು ಲೆಕ್ಕ ಸರಿ ಮಾಡಿದ ಅನ್ರಿ. ನನಗೂ ನಾಚಿಕೆ ಅನಿಸಿತು. ಸಣ್ಣವನ ಕೂಟ ಕೇಳಿಸ್ಕೊಳ ಹೊತ್ತು ಬಂತಲ್ಲ ಅಂತ ನನ್ನ ಸ್ವಾಭಿಮಾನಕ್ಕೆ ಕಂಟಕಾಗಿತ್ತು. ಆದರೂ ನಾನು ಸುಧಾರಿಸ್ಕೊಂಡೆ. ನನಗಿಂತ ದೊಡ್ಡವ್ರ ಲೆಕ್ಕ ತಪ್ಪಾದಾಗೆಲ್ಲ ಈ ಬಸವನ ಸರಿಪಡ. ಇವನು ಬಿಚ್ಚಳನ ಮನ ಗೆಲ್ಲೋಕ ಹಿಂಗೆಲ್ಲ ಕೆಲಸ ಮಾಡ್ತಾನ ಅವಿಶ್ರಾಂತವಾಗಿ ಅನ್ನೋ ಅನುಮಾನನೂ ಕಾಡಿತ್ತು. ಏ ಹೋಗ್ಲಿ ಬಿಡ್ರಿ, ಅದು ಹಿಂದಿಲ್ ಕತಿ. ಅದನ್ನ ಕಟ್ಕೊಂಡು ಈಗ ಏನ್ ಮಾಡೋದೈತ್ರಿ? ಈಗ ನೋಡ್ರಿ ಎಂತ ಹಾಟ ಹೂಡ ನೀ ಬಸವ. ಬಲದೇವ ಸಿದ್ಧರಸರ ಸೋದರ ಅಳಿಯ ಅನ್ನೋದು ಇವನು ವರ್ಚಸ್ಸು ಹೆಚ್ಚಾಗ್ಲಿಕ್ಕೂ ಒಂದು ಕಾರಣ ಇತ್ತು. ಅದಕ್ಕಿಂತ ಮಿಗಿಲಾಗಿ ಅವನು ಚಾಣಾಕ್ಷ ಬುದ್ಧಿ ರೀ. ಅದು ಏನ್ ಲೆಕ್ಕ ಮಾಡ್ತಾನ್ರಿ? ಎಲ್ಲರನ್ನೂ ಮೀರಿಸಿ ಬಿಚ್ಚಳನ ಮನ ಗೆದ್ದು ಬಿಟ್ಟ. ಕಾರಣಿಕನಾಗಿ ಬಂದ, ಗಣಕಾಧಿಕಾರಿ ಆದ, ಮಹಾಗಣಾಧಿಪತಿನೂ ಆದ. ಸಿದ್ಧರಸರ ನಿಧನದ ನಂತರ ಭಂಡಾರಿಯೂ ಆದ. ಮಂಗಳವಾಡದಿಂದ ಕಲ್ಯಾಣಕ್ಕೆ ಬಂದವನೇ ಯಾರೂ ಓದಲಾರ್ದಂಥ ತಾಮ್ರಪತ್ರಗಳನ್ನು ಓದಿ ನಿಧಿ ಕಂಡಿಡ್ದ. ಪ್ರಧಾನಿನೂ ಆದ. ಆದ್ರೆ ಆಗುವಲ್ಲ ಯಾಕರಿ ನಮ್ಮವನೇ. ಆದ್ರೆ ಸ್ವಜಾತಿ ಮೇಲೆ ದ್ವೇಷ ಹಾಕ ಇವನಿಗೆ. ನಾವು ಬ್ರಾಹ್ಮಣರು ಅಂದ್ರೆ ದಡ್ಡ ಮುಂಡೆ ಗಂಡರು ಅನ್ನಂಗೆ ಮಾಡಿಟ್ಟ. ನಾವೇನ್ ಸುಮ್ಮನೆ ಕೂತಿಲ್ಲ. ಬಿಚ್ಚಳ ಮಹಾರಾಜರು ಸುತ್ತ ನಮ್ಮವರೇ ಇದ್ದಾರೆ. ಕೊಂಡಿ ಮಂಚಣ್ಣ, ಪೆದ್ದೆ ನಾರಾಯಣ ಕ್ರಮಿತ ಮುಂತಾದ ಮೇಧಾವಿಗಳ ಮುಂದ ಇವನಾಟ ನಡೆಯೋದಿಲ್ಲ ಅನ್ನೋದು ಗೊತ್ತಿದೆ. ಆದ್ರೆ ಈಗ ನೋಡ್ರಿ, ಕಲ್ಯಾಣದಾಗ ತುತ್ತನ್ನಕ್ಕೂ ಒತ್ತಾಡುವ ಜನ ನಮ್ಮ ಕಡೆ ತಿರಿ ನೋಡ್ದಂಗಾಗ. ಅವ್ರು ನೋಡಿದ್ರು ನಮ್ಮವನಿಗೆ ಗಾಬರಿ ಆಗಕತ್ತೈತ್ರಿ. ಹುರುಪ್ಲಿಂದ ದುಡಿಯೋದೇನು, ಅನುಭವ ಮಂಟದವ ಮಾತಾಡ್ದಾಗೇನು, ವಚನ ಬರೆಯೋದು ವಚನ ಹಾಡೋದು ನೋಡಿದ್ರೆ ನಮಗೆ ನಾಚಿಕೆ ಅನಿಸ್ತೈತ್ರಿ. ಈ ಬಸವ ಏನೇನು ನಡೆಸ್ಯಾನ ಅನ್ನೋದೇ ತಿಳಿವಲ್ದು. ಈಗಂತೂ ನಮ್ಮ ಬ್ರಾಹ್ಮಣರ ಕುಲ ಬಿಟ್ಟು ಹೊರಗೆ ಹೋಗ್ಯಾನ ಬಿಡ್ರಿ.
ಹೊರಗೋದ ಮೇಲೆ ಮಹಾದರ ಮಹಾದರ ಚನ್ನಯ್ಯನ ಮಗ ನಾನು ಹೇಳ್ಕೊಳ್ಳುವಷ್ಟು ನಾಚಿಕೆಟ್ಟನಲ್ರಿ ಇವನ ಹೆಸರು ಹೇಳಿದ್ರೆ ಹೇಳ್ಸ್ಕಕತ್ತಿ ನಮ್ಮರೇನು ಸುಮ್ಮನೆ ಕೂತಿಲ್ಲ ಇವನಿಗೊಂದು ಗತಿ ಕಾಣಿಸೇ ಕಾಣಿಸ್ತಾರ ನನ್ಗೆ ಆಚಾರ ನೋಡ್ರಿ ಬಂಡಾರದ ಕೆಲಸ ಬಿಡಿಸಿ ಈ ದ್ವಾರಪಾಲಕರು ಮಾಡಿದ್ದಾರೆ ಇದು ಬ್ರಾಹ್ಮಣರ ಕೆಲಸ ಏನು ನಾನು ದಡ್ಡಿರ್ಬೋದು ಬ್ರಾಹ್ಮಣ ಇದ್ದೀನಿ ಹಿಂಗ ಮಂಡಿ ಮಂಚನ್ಗ ಹೇಳಿದ್ನೆ ಮಧುಕರ ಶಾಸ್ತ್ರಿ ನಮ್ಮ ಬ್ರಾಹ್ಮಣರ ಕುಲ ಉಳಿಬೇಕಾದ್ರೆ ನೀನು ಇದನ್ನು ಸಹಿಸ್ಕೋ ಅಂದ್ರು ಆಗಲೆಲ್ಲ ಲೆಕ್ಕ ತಪ್ಪು ಮಾಡ್ತಿದ್ದೆ ಅದಕ್ಕೆ ಇಂಥ ಶಿಕ್ಷೆ ಕೊಟ್ಟಾರ ಅಂತ ಬಂಡಾರದೊಳಗಿರೋರು ಆಡ್ಕೊಂತಾರೆ ಅವ್ರಿಗೇನು ಗೊತ್ತಾಗದೆ ನಾನು ಈ ಬಸವನ ಹತ್ರ ಯಾರ್ಯಾರು ಬರ್ತಾರ ಯಾವಾಗ ಬರ್ತಾರ ಏನೇನು ಮಾತಾಡ್ತಾರ ಇದನ್ನ ಕದ್ದು ಮುಚ್ಚಿ ಕೇಳಿ ಕೊಂಡಿ ಮಂಚನ ತಿಳಿಸೋದೇ ನನ್ನ ಮುಖ್ಯ ಕೆಲಸ ಈ ಕುಲಿಗೆಟ್ಟವನ ಬಾಕುಲು ಕಾಯೋದು ಉಪಜೀವನಕ್ಕೆ ಮಾತ್ರ ಅಷ್ಟ ಅಲ್ರಿ ಈ ಬಸ್ಸೆ ಎಂತ ಹುಚ್ಚಿದನಲ್ರಿ ಸ್ವಜಾತಿ ಧರ್ಮದ ನಿಷ್ಠೆಯನ್ನು ಬಿಟ್ಟು ಬದುಕೋದ್ಕಿಂತ ಸಾಯದೆ ಮೇಲಂತ ಗೊತ್ತಾಗಲೇನ್ರಿ ಇವನಿಗೆ ಇವನು ಪ್ರಧಾನಿ ಆದ್ಮೇಲೆ ಒಂದರ ಗುಡುಗುಂಡ್ಯಾರ ಕಟ್ಸನೇನ್ರಿ ಬೇಡ ಆಜು ಬಾಜು ರಾಜ್ಯದ ಮೇಲೆ ದಂಡೆತ್ತು ಹೋಗಿ ಮುತ್ತು ರತ್ನ ಬಂಗಾರ ಮುಂತಾದ ಸಂಪತ್ತನ್ನು ತಂದು ಭಂಡಾರಾದ್ರೂ ತುಂಬಿಸನ ಕಲ್ಯಾಣ ರಾಜ್ಯದ ಕಲ್ಯಾಣಕ್ಕಾಗಿ ಯಜ್ಞ ಯಗದಿ ಹೋಮ ಹವನ ಯಾವುದಾದ್ರೂ ಮಾಡ್ತೇನೇನ್ರಿ ಇವನು ಪ್ರಧಾನಿ ಆದ್ಮೇಲೆ ನಮ್ಮ ಸೈನಿಕರ ಹೆಂಡ್ರು ಕೊಳ್ಳಗ ಒಂದು ಮುಚ್ಚಿನಾರೂ ಇಲ್ಲ ನಮಗೆ ದಕ್ಷಿಣನೂ ಇಲ್ದಂಗೆ ಮಾಡಿಟ್ಟನಲ್ರಿ ಪಾಪ ನಮ್ಮ ಸೈನಿಕರು ದಂಡೆತ್ತಿ ಹೋಗಿ ಸಂಪತ್ತನ್ನು ತಂದು ಭಂಡಾರನ್ನು ತುಂಬಿಸ್ತಾರೆ ಅವ್ರ ಹೆಂಡ್ರು ಕೊಳ್ಳಗ ಮುಚ್ಚಿನಾರನ್ನು ಕಾಣ್ತೀವಿ ನಮ್ಮೆಂಡ್ರಂತೂ ಬಿಡ್ರಿ ಸಂಪತ್ತು ಸಂಪತ್ ಪರಿತ ಲಕ್ಷ್ಮಿಯರಾಗಿದ್ರು ಒಂದು ಯುದ್ಧ ಆಯ್ತು ಅಂದ್ರೆ ನಮ್ಮ ಮಂದಿರದೊಳಗ ಮೂರ್ತಿಗಳ ಮೇಲೆ ಮುತ್ತು ರತ್ನ ವಜ್ರ ವೈಡೂರ್ಯಗಳ ಸರಗಳಿಂದ ಮೂರ್ತಿಗಳು ಒಳಿತಾ ಇದ್ದವು ರೀ ಆಮೇಲೆ ಅವೆಲ್ಲ ನಮ್ಮನೇ ಸೇರ್ತಿದ್ವು ಅಂತ ನಮ್ಮಿರಿಕರು ಆಡಿಕೊಳ್ಳೋ ಮಾತುಗಳನ್ನ ಕೇಳಿದ್ರೆ ಆಗುವ ಆನಂದನ ಬೇರೆ ನೋಡ್ರಿ ಈಗ ನೋಡ್ರಿ ದುಡಿಯೋರ್ಧ ರಾಜ ಆರಾಮದನ ಶರಣರಂತೂ ಹಗಲು ರಾತ್ರು ದುಡ್ದು ದುಡ್ದು ಭಂಡಾರ ತುಂಬಿಸ್ಲಿಕ್ಕತ್ಯಾರ ಬಿಜ್ಜಳ ಆರಾಮ ಬಿಚ್ಚಳನ ಭಂಡಾರ ನನಗೆ ಕೈಯ ಅನ್ನುವಂತ ಪ್ರಧಾನಿ ಬಸವ ಸಖ್ಯನ ನಮ್ಮ ಒಟ್ಕೋಣಗದಗೇನು ಸುಮ್ಮನೆ ಕೂಚಿಲ್ಲ ಬಿಚ್ಚಳನಗ ತಿವಿತನ ಇದಾರ ಜನ ಇತ್ಲಿತ್ಲಾಗ ಅನುಭವ ಮಂಟದ ಶೂನ್ಯ ಸಿಂಹಾಸದ ಕಡೆ ಗಮನ ಹರಿಸ್ಲಿಕ್ಕತ್ತಾರ ನಿಮ್ಮನ್ನ ಮರಲಿಕ್ಕತ್ತಾರ ನಿಮ್ಮ ಸಿಂಹಾಸನ ಅವರಿಗೆ ಬೇಕಾಗಿಲ್ಲ ಎಲ್ಲಿ ನೋಡಿದ್ರು ಅಣ್ಣ ಬಸವಣ್ಣ ಬಸವೇಶ್ವರ ಬಸವರಾಜ ಅನ್ನೋ ಹಾಡೋ ಮಾತುಗಳನ್ನ ಕೇಳಿ 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 ಚಿಟ್ಟಿಡು ಹೋಗಿದೆ ಮುಂದೊಂದಿನ ಬರ್ತದೆ ನೀವು ಕೂಡ ಸಿಂಹಾಸನದ ಮೇಲೆ ಆ ಬಸವ ಕೂಡೇ ಕೊಡ್ತಾನೆ ಅದಕ್ಕಾಗಿನೇ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಮೇಲೆ ನಟುವರ ಜನಾಂಗದ ಏಳು ಮನುಷ್ಯನ ಕೂಡಿಸಿ ಅವನಿಗೆ ಪ್ರಭುದೇವ ಅಂತ ಕರೆದು ನಮಗ ನಿಮಗ ನಮ್ಮ ಧರ್ಮಕ್ಕ ಅಪಮಾನ ಮಾಡಕತ್ತೇನ ಆ ಸ್ಥಾನದೊಳಗಿರುವ ನಮ್ಮ ಹಿರಿಕರೆಲ್ಲ
ಬಿಚ್ಚಳನಿಗೆ ಹಿಂಗೆ ಹೇಳ್ತಾನೆ ಅದಾರ ಮೊದಲು ಬಿಚ್ಚಳ ನಮ್ಮ ಮಾತಾ ಕೇಳಿಸಿ ಅಂತ ಇದ್ದಿಲ್ರಿ ಈಗ ಕೇಳಿಸ್ಕೊಳಕತ್ಯಾರ ಅವನಿಗೆ ಆ ನಮನೆ ಬೂದಿ ಉದ್ದಿದ್ದ ನೋಡ್ರಿ ಆ ಬಸವ ಕೇಳಿಸ್ಕೊಳ್ದ ಏನು ಮಾಡ್ತಾರ ಆರು ಸೊತ್ತಿಗೆ ಹೋಗ್ತತಿ ಅನ್ನೋದನ್ನ ನಮ್ಮ ಹಿರಿಕರು ಬಿಚ್ಚಳನಿಗೆ ಮನೋನೋಟು ಹಂಗ ತಲೆ ತುಂಬ್ಯಾರ ಈಗ ಬಿಚ್ಚಳನಿಗೆ ನಮ್ಮ ಮಾತು ಕೇಳ್ದ ಇದ್ರೆ ಬೇರೆ ಗತಿನೇ ಇಲ್ಲ ಅದು ಏನೇ ಇರಲಿ ನಾನು ಈ ಪ್ರಧಾನಿ ಹುದ್ದೆಗೆ ಬಂದಾಗಿನಿಂದ ಈ ಬಸ್ಸಿನ ಬಗ್ಗೆ ಒಂದು ನಮೂನೆ ಅನಿಸ್ತದೆ ನಮ್ಮರಿಗೆ ಏಟ್ ಸೊಕ್ಕಂತೀನಿ ನನ್ನ ಜೋಡಿ ಮಾತನಾಡುವಾಗ ಆಳು ಮನುಷ್ಯನ ಕೂಡ ಮಾತಾಡೋಣ ಮಾತಾಡಿಸ್ತಾರೆ ಸ್ವಜಾತಿ ಪ್ರೀತಿನೇ ಇಲ್ಲ ಅದೇ ಬಸವ ನನ್ನ ಜೋಡಿ ಮಾತನಾಡುವಾಗ ನನಗೆ ಎಂಥ ಗೌರವ ಕೊಟ್ಟು ಮಾತಾಡಿಸ್ತಾನೆ ರೀ ನನ್ನ ಸಂಗಡ ಮಾತನಾಡುವಾಗ ಅವನು ಪ್ರಧಾನಿ ಅನ್ನೋದನ್ನ ಮರಿತಾನ ಇಂಥ ಪ್ರಧಾನಿ ಸಿಕ್ಕ್ರ ಯಾವ ರಾಜ ಆರಾಮಿರೋದಿಲ್ರಿ ಛೇ 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 ಇವನಷ್ಟು ಕೆಲಸ ಕಾರ್ಯ ಮಾಡೋರ್ನ ನಾನು ಯಾವತ್ತೂ ನೋಡಿಲ್ರಿ ಕೈಗೆ ಹಿಡಿದ ಕೆಲಸ ಮುಗಿಯವರೆಗೂ ಬಿಡೋದಿಲ್ರಿ ಅದನ್ನ ಕಾಯಕ ಅಂತಾನೆ ಆಹಾ ಇಂಥ ಪ್ರಧಾನಿ ಸಿಕ್ಕ್ರ ರಾಜರು ಆರಾಮಾಗಿರ್ತಾರೆ ಪ್ರಧಾನಿ ಹುದ್ದೆಗೆ ಬಂದಾಗಲಿಂದ ಈ ಬಸ್ಸಿನ ಬಗ್ಗೆ ಮೊದಲಿನಷ್ಟು ದ್ವೇಷ ಮಾಡಕ್ಕೆ ಆಗ್ತಾನೇ ಇಲ್ಲ ಇವನ್ ನೆಡೆನುಡಿಗೆ ಇವನ್ ಸ್ವಭಾವಕ್ಕೆ ನಾನೆಲ್ಲೋ ಸೋತು ಹೋಗ್ತೇನೆ ಅಂತ ಅನಿಸ್ತದೆ ಬ್ರಾಹ್ಮಣ ಧರ್ಮಕ್ಕೆ ಕಂಟಕ ಆದವನ್ನ ಅದು ಹೇಗೆ ಗೌರವಿಸೋದು ಅನ್ನೋ ಪ್ರಶ್ನೆ ಬರ್ತಾನೆ ಇದೆ ಆದರೂ ನಾನು ಇವನ ಸ್ವಭಾವಕ್ಕೆ ಸೋಲ್ತಾ ಇದ್ದೀನಿ ಅಂತ ಅನಿಸ್ತದೆ ಇನ್ನೊಂದು ಸುದ್ದಿ ಕೇಳಿರೇನ್ರಿ ಈ ಬಸವ ಯಾರ ಜೋಡಿನಿ ರಹಸ್ಯವಾಗಿ ಮಾತಾಡಂಗೆ ಇಲ್ಲ ಎಂಥ ಗಣವಂತರೇ ಬರಲಿ ಮೊಗಸಾಲೆ ಆಸನ ಮೇಲೆ ಕೂಡ ಅಂತಾನೆ ಅಲ್ಲಿಗೆ ಬಂದು ಅವನೇ ಮಾತಾಡ್ತಾನೆ ಇನ್ನು ಕೊಂಡಿ ಮಂಚನಿಗೆ ಯಾವ ರಾಶಿಯ ಸುದ್ದಿ ನಾನು ತಿಳಿಸ್ಲಿ ಹೇಳ್ರಿ ಆಶೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಆಶೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಉರಿಲಿಂಗ ಪೆದ್ದಿಗಳ ರಸ ಉರಿಲಿಂಗ ಪೆದ್ದಿಗಳ ರಸ ದರಿದ್ರವ್ರ ವಚನ ಲಿಂಗ ಶಂಭು ಶಂಭುಲಿಂಗ ಆಹಾ ಆಹಾ ಪ್ರಧಾನಿ ಕಚೇರಿ ಒಳಗೆ ಕೂಡದಂದ್ರೆ ನಮಗೆ ಖುಷಿ ಆಕೈತಿ ನೋಡ್ರಿ ಈ ಬಸವ ಹರಳೈಗೆ ಹರಳಯ್ಯ ಈ ಬಸವಾಗ ಶರಣು ತಂದೆ ಅಂದಂತೆ ಅದಕ್ಕೆ ಈತ ಶರಣು ಶರಣಾರ್ಥಿ ಹರಳಯ್ಯನವರೇ ಅಂದನ್ ಅದಕ್ಕೆ ಆತ ತನ್ನ ತನ್ನ ಹೆಂಡತಿ ತೊಡೆಯೊಳಗೆ ಚರ್ಮ ಸುಲಿದು ಒಣಗಿಸಿ ಚಮ್ಮಾವಿಗೆಯನ್ನು ಹಿಂಬಡಿಯೊಳಗಿಟ್ಟು ಒಣಗಿಸ್ಕೊಟ್ಟನ ಶರಣಾರ್ಥಿ ಶರಣಾರ್ಥಿ ಅಂತ ಒಂದು ಶಬ್ದ ಹೇಳಿದಕ್ಕೆ ಇಷ್ಟು ಮಾಡದ ಇನ್ನೇನು ಬಸವ ಆರಾಮಾಗಿ ಅಕ್ಕಿಯಂದು ಮ್ಯಾರಿತನ ಮ್ಯಾರಿತನ
ಬಹಳ ಆತ್ಮನಿಗೆ ಯಾಕೆ ಹರಳಯ್ಯ ಹರಳಯ್ಯನ ದಂಪತಿ ಕಲ್ಯಾಣಮ್ಮ ಹರಳಯ್ಯ ಹರಳಯ್ಯನ ದಂಪತಿ ಕಲ್ಯಾಣಮ್ಮ ಎತ್ ಕಡೆಗೆ ಬರಕತ್ತಾರ ಎತ್ ಕಡೆಗೆ ಬರಕತ್ತಾರ ಈ ಬಸವನ ಕಣ್ಣಾಗ ಅವರಂದ್ರೆ ದೊಡ್ಡ ಶರಣರು ಅಯ್ಯೋ ಏನ್ ಬಂತಪ್ಪ ಕಾಲ ಕೆಟ್ಟ ಹೋಯ್ತು ಬಸವ ಭವ ಹರಿದೇ ಶ್ರೀ ಗುರು ಬಸವ ಭವ ಹರಿದೇ ಶ್ರೀ ಗುರು ಅಸಮಲಿಂಗದನುಭಾವದಿ ಬೆರೆದಿಹ ಅಸಮಲಿಂಗದನುಭಾವದಿ ಬೆರೆದಿಹ ಬಸವ ಭವ ಹರಿದೇ ಶ್ರೀ ಗುರು ಸಂಗಮನಾಥನ ಸೇವೆಗೊಲಿದು ಭವ ಭಂಗಿಸಿ ನಿತ್ಯಾನಂದವ ಪಡೆದಿಹ ಬಸವ ಭವ ಹರಿದೇ ಶ್ರೀ ಗುರು ಬಸವ ಭವ ಹರಿದೇ ಈ ಬಲಿ ಮಾತಿಗೆ ಮೋಚಿಗಳು ಕುಲಾದ ನೆಂಟು ಜಾತಿಗಳೆಲ್ಲ ಈ ಪ್ರಧಾನಿ ಮೆಟ್ಲು ತುಳಿಯೋದನ್ನ ನೋಡೋದಕ್ಕಿಂತ ಸಾಯದೇ ಮೇಲೆ ಹರಳಯ್ಯ ಬಸುವ ಬಸುವನ ಹರಳಯ್ಯ ಬಸವ ಹರಳಯ್ಯ ಬಸವ ಹರಳಯ್ಯ ಬಸವ ಕೂಡ್ಕೆಂದ್ರು ಅಯ್ಯೋ ಕಾಲ ಕೆಟ್ಟೋಯ್ತಪ್ಪ ಕಾಲ ಕೆಟ್ಟೋಯ್ತು ಅಯ್ಯೋ ಅಯ್ಯೋ ಹರಳಯ್ಯ ಚಮ್ಮಾವಿಗೆಗಳನ್ನ ಬಸವಣ್ಣ ತನ್ನ ತಲೆ ಮೇಲಿಟ್ಟುಕೊಂಡು ಅಯ್ಯೋ ಎಂಥ ದೃಶ್ಯವನ್ನು ನೋಡುತ್ತಿದ್ದೇನೆ ಕಲ್ಯಾಣದ ಪ್ರಧಾನಿ ಹರಳಯ್ಯನವರು ನೀಡಿದ ಚಮ್ಮಾವಿಗೆಗಳನ್ನು ತನ್ನ ತಲೆ ಮೇಲಿಟ್ಟುಕೊಂಡು ಹರಳಯ್ಯನವರೇ ತಾಯಿ ಕಲ್ಯಾಣಮ್ಮನವರೇ ನೀವು ತಯಾರಿಸಿದ ಈ ವಿನೂತನ ಚಮ್ಮಾವಿಗೆಗಳಿಗಾಗಿ ಕೂಡಲ ಸಂಗಮ ದೇವ ಕಾಯುತ್ತಿದ್ದ ಈ ಚಮ್ಮಾವಿಗೆಗಳು ಪೃಥ್ವಿಯ ಸಮಭಾರ ಈ ಚಮ್ಮಾವಿಗೆಗಳನ್ನು ನನ್ನ ತಲೆ ಮೇಲೆ ಹೊತ್ತುಕೊಂಡಾಗ ಎಲ್ಲ ಜಗತ್ತಿನ ಅಪಮಾನಕ್ಕೊಳಗಾದ ಅನ್ಯಾಯಕ್ಕೊಳಗಾದ ಜಾತಿ ಅಸ್ಪೃಶ್ಯತೆ ಬಡತನದಿಂದ ಬಳಲಿದ ದುಃಖದ ಜಗತ್ತನ್ನು ನನ್ನ ತಲೆಯ ಮೇಲೆ ಹೊತ್ತುಕೊಳ್ಳುವ ಶಕ್ತಿ ಬಂದಿದೆ ಎಂದೆಂದಿದ್ದಾನಲ್ಲ ಈ ಕಲ್ಯಾಣದ ಪ್ರಾಣಿ ಬಸವೇಶ ಅಯ್ಯೋ ಅಯ್ಯೋ ಎಂಥ ಪ್ರಮಾದವಾಯಿತು ಇದುವರೆಗೂ ಈ ಜಗಜ್ಯೋತಿ ಬಸವೇಶ್ವರನನ್ನು ನನ್ನ ಕುರುಡು ಕಣ್ಣಿನಿಂದ ಕಂಡೇನಲ್ಲ ಅಯ್ಯೋ ಅಯ್ಯೋ ನನ್ನೊಳಗೀಗ ಬದಲಾವಣೆಯಾಗುತ್ತಿದೆ ನನ್ನೊಳಗಿನ ಮಧುಕರ ಶಾಸ್ತ್ರಿ ಈಗ ಸಾಯುತ್ತಿದ್ದಾನೆ ನಡೆನುಡಿಯಲ್ಲಿ ಒಂದಾಗಿ ಬಾಳಿದ ಈ ಬಸವದೇವರು ನನ್ನೊಳಗಿನ ಬದಲಾವಣೆ ಈಗ ನನಗೆ ಸ್ವರ್ಗ ಸಿಕ್ಕ ತರುತ್ತಿದೆ ಕಲ್ಯಾಣಮ್ಮನವರ ಹರಳಯ್ಯನವರ ವ್ಯಕ್ತಿತ್ವ ಎಂಥದ್ದು ಅದನ್ನರಿತ ಈ ನಮ್ಮ ಬಸವಣ್ಣನವರ ಘನ ವ್ಯಕ್ತಿತ್ವ ಎಂಥದ್ದು ಇಡೀ ಜಗತ್ತನ್ನು ಒಂದಾಗಿ ನೋಡುವುದೇ ಜ್ಞಾನ ಇದುವರೆಗೂ ನಾನು ತಿಳಿದುಕೊಂಡಿದ್ದು ಬ್ರಹ್ಮಜ್ಞಾನ ಅಲ್ಲವೇ ಅಲ್ಲ ಹರಳಯ್ಯ ದಂಪತಿಗಳ ನಿಷ್ಠೆ ಎಂಥದ್ದು ಅದನ್ನರಿತ ಬಸವಣ್ಣನ ಘನ ವ್ಯಕ್ತಿತ್ವ ಎಂಥದ್ದು ನನ್ನೊಳಗೀಗ ಬದಲಾವಣೆ ಸ್ವರ್ಗ ಸಿಕ್ಕ ತರುತ್ತಿದೆ ಇಡೀ ಜಗತ್ತನ್ನು ಒಂದಾಗಿ ನೋಡುವುದೇ ನಿಜವಾದ ಜ್ಞಾನ
ಇದುವರೆಗೂ ನಾನು ತಿಳಿದುಕೊಂಡಿದ್ದು ಬ್ರಹ್ಮಜ್ಞಾನವಲ್ಲವೇ ಅಲ್ಲ. ಈಗ ನನ್ನೊಳಗಾದ ಬದಲಾವಣೆ ಅಮೃತ ಸುಖವನ್ನು ತರುತ್ತಿದೆ. ಅಪ್ಪ, ಬಸವಣ್ಣ, ತಂದೆ, ನನ್ನನ್ನು ಕ್ಷಮಿಸು. ನನ್ನನ್ನು ಕಣ್ಣು ತೆರೆಸಿದೆ, ನನ್ನ ಹೃದಯದ ಬಾಗಿಲನ್ನು ತೆರೆಸಿದೆ, ನನಗೆ ನಿಜವಾದ ಜ್ಞಾನವನ್ನು ಕೊಟ್ಟೆ. ಹರಳಯ್ಯನವರೇ ನನಗೆ ತಂದೆ, ಕಲ್ಯಾಣಮ್ಮನವರೇ ನನಗೆ ತಾಯಿ, ನೀನೇ ನನಗೆ ಸರ್ವಸ್ವ. ಓಂ ಶರಣಾದಿ ಬಸವ ಲಿಂಗಾಯ ನಮಃ. ಓಂ ಶರಣ ಬಸವಾದಿ ಲಿಂಗಾಯ ನಮಃ. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಖುಷಿಯೇ. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಖುಷಿಯೇ. ಶಿವಭಕ್ತರಿದ್ದ ಕ್ಷೇತ್ರ ಪಾವನವೆಂಬುದು ಖುಷಿಯೇ, ಪಾವನವೆಂಬುದು ಖುಷಿಯೇ, ಪಾವನವೆಂಬುದು ಖುಷಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ. ಸಂಗನ ಬಸವನ ಮಹಿಮೆಯ ನೋಡ, ಸಂಗನ ಬಸವನ ಮಹಿಮೆಯ ನೋಡ. ಸಿದ್ಧರಾಮಯ್ಯ, 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 ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ತೈಲವನೆರೆದು, ತೈಲವನೆರೆದು. ಬಸವಣ್ಣ, ಹರಳಯ್ಯ, ಕಲ್ಯಾಣಮ್ಮ, ಬಸವೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗ